ವಿದ್ಯಾರ್ಥಿಗಳೇ ನಮಸ್ತೆ ಕಳೆದ ಅವಧಿಯಲ್ಲಿ ನಾವು ಭೂಗೋಳದ ಎರಡನೇ ಅಧ್ಯಾಯ ಭಾರತದ ಮೇಲ್ಮೈ ಲಕ್ಷಣದಲ್ಲಿ ಉತ್ತರದ ಪರ್ವತಗಳು ಅವುಗಳ ಸರಣಿಗಳು ಹಾಗೂ ಪ್ರಾಮುಖ್ಯತೆಗಳು ಹಾಗೆ ಉತ್ತರದ ಮೈದಾನ ಮತ್ತು ಅದರ ಪ್ರಾಮುಖ್ಯತೆ ತೆರ್ಕೊಂಡಿದ್ದೆವು ಎರಡು ಗೃಹ ಕಾರ್ಯದ ಪ್ರಶ್ನೆ ಕೊಟ್ಟಿದ್ದೇನೆ ಉತ್ತರವನ್ನು ಬರ್ಕೊಂಡಿದ್ದೀರಿ ಅಂತೇಳಿ ಭಾವಿಸಿದ್ದೇನೆ ಇವತ್ತಿನ ಅವಧಿಯಲ್ಲಿ ನಾವು ಪರ್ಯಾಯ ಪ್ರಸ್ಥಭೂಮಿ ಕರಾವಳಿ ಮತ್ತು ದ್ವೀಪಗಳು ಅವುಗಳ ಲಕ್ಷಣಗಳು ಮತ್ತು ಅವುಗಳ ಪ್ರಾಮುಖ್ಯತೆಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲಾಗಿ ಪರ್ಯಾಯ ಪ್ರಸ್ಥಭೂಮಿ ಎಂದು ಸೊ ಪರ್ಯಾಯ ಭಾರತ ಒಂದು ಪರ್ಯಾಯ ದ್ವೀಪ ಗೊತ್ತಿದೆ ಮೂರು ಕಡೆಗೆ ಸಾಗರ ಇದೆ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ ಪೂರ್ವಕ್ಕೆ ಬಂಗಾಳಕೊಳ್ಳಿ ಇದೆ ಹಾಗೆ ಪರ್ಯಾಯ ದ್ವೀಪ ಈ ಪರ್ಯಾಯ ಪ್ರಸ್ಥಭೂಮಿ ನಮ್ಮ ಭಾರತದ ಭೂಪಟದಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ ಒಂದು ತ್ರಿಕೋಣ ಆಕಾರದಲ್ಲಿ ಬೇರೆ ಬಣ್ಣ ಕಾಣಿಸ್ತದೆ ನಮಗೆ ನೋಡಿ ಇದನ್ನು ನಾವು ಪರ್ಯಾಯ ಪ್ರಸ್ಥಭೂಮಿ ಅಂತ ಕರಿತೀವಿ ಈ ಪರ್ಯಾಯ ಪ್ರಸ್ಥ ಭೂಮಿಯು ಉತ್ತರದ ಮೈದಾನಗಳಿಗಿಂತ ಸಟ್ಲೇಜ್ ಗಂಗಾ ಬ್ರಹ್ಮಪುತ್ರ ನದಿಯ ಮೈದಾನಕ್ಕಿಂತ ದಕ್ಷಿಣಕ್ಕಿರುವಂಥ ಭಾಗ ಒಂದು ತ್ರಿಕೋನಾಕಾರವಾಗಿರುವಂಥ ಭೂಭಾಗ ಪ್ರಾಚೀನವಾದ ಗೊಂಡ್ವಾನಗಕ್ಕೆ ಸೇರಿದಂತಹ ಅಥವಾ ಹಳೆಯ ಪುರಾತನವಾದ ಶಿಲೆಗಳಿಂದ ರಚನೆಯಾದಂಥ ಪರ್ಯಾಯ ಪ್ರಸ್ಥಭೂಮಿಯು ಒಟ್ಟು ವಿಸ್ತೀರ್ಣ ಹದಿನಾರು ಲಕ್ಷ ಚದರ ಕಿಲೋಮೀಟರ್ ತುಂಬ ವಿಸ್ತಾರವಾಗಿ ಹರಡುವಂಥ ಒಂದು ಭೂಭಾಗ ಪರ್ಯಾಯ ಪ್ರಸ್ಥಭೂಮಿ ಅಲ್ಲಿ ಏನಲ್ಲಿದೆ ಯಾವ ಸರಣಿಗಳು ಪರ್ಯಾಯ ಪ್ರಸ್ಥಭೂಮಿ ಅಂದರೆ ಒಳಗೊಂಡಿದೆ ಹೇಳಿದರೆ ಅರಾವಳಿ ಬೆಟ್ಟಗಳು ಬರ್ ಅರಾವಳಿ ಬೆಟ್ಟಗಳು ಮಾಳವ ಪ್ರಸ್ಥಭೂಮಿ ಮಾಳವ ಪ್ರಸ್ಥಭೂಮಿ ನಾಗಪುರ ಪ್ರಸ್ಥಭೂಮಿ ದಕ್ಕನ್ ಪ್ರಸ್ಥಭೂಮಿ ವಿಂಧ್ಯಾ ಸಾತ್ಪುರ ಬೆಟ್ಟಗಳು ಪಶ್ಚಿಮಘಟ್ಟೆಗಳು ಪೂರ್ವಘಟ್ಟಗಳು ಇವೆಲ್ಲವನ್ನು ಕೂಡ ಒಳಗೊಂಡು ಇರುವಂತಹ ಪ್ರಸ್ಥಭೂಮಿಯೇ ದಕ್ಕನ್ ಪ್ರಸ್ಥಭೂಮಿ ಅರಾವಳಿ ಬೆಟ್ಟಗಳು ವಿಂಧ್ಯಾ ಸಾತ್ಪುರ ಬೆಟ್ಟಗಳು ಪಶ್ಚಿಮ ಪೂರ್ವ ಘಟ್ಟಗಳು ಚೋಟ ನಾಗಪುರ ಪ್ರಸ್ಥಭೂಮಿ ಧಕ್ಕನ್ ಪ್ರಸ್ಥಭೂಮಿ ಮತ್ತು ಮಾಳವ ಪ್ರಸ್ಥಭೂಮಿಯನ್ನು ಒಳಗೊಂಡಿರುವಂತಹ ವಿಶಾಲವಾದ ಭೂಭಾಗವೇ ಪರ್ಯಾಯ ಪ್ರಸ್ಥಭೂಮಿ ಮೊದಲದು ಅರಾವಳಿ ಬೆಟ್ಟಗಳು ಅರಾವಳಿ ಬೆಟ್ಟಗಳು ಇಲ್ಲಿದೆ ಭಾರತದ ವಾಯುವ್ಯ ಭಾಗದಲ್ಲಿ ಕಂಡುಬರುವಂಥ ಪರ್ವತಗಳು ಅರಾವಳಿ ಬೆಟ್ಟಗಳು ಮಡಕೆ ಪರ್ವತಗಳಿಂದ ಅಂತ ಅತ್ಯಂತ ಹಳೆಯ ಭೂಭಾಗ ಈ ಅರಾವಳ್ ಬೆಟ್ಟಲ್ಲಿ ಬರುವಂತಹ ಗುರು ಶಿಖರ ಗುರು ಶಿಖರ ಎಂಬುದು ಮೌಂಟ್ ಅಬುನಲ್ಲಿದೆ ಮೌಂಟ್ ಅಬು ಪರ್ವತ ಅಬು ಪರ್ವತ ಅಥವಾ ಮೌಂಟ್ ಅಬುನಲ್ಲಿರುವಂತಹ ಶಿಖರ ಅದು ಎತ್ತರವಾದ ಶಿಖರದು ಸಾವಿರದ ಏಳ್ನೂರ ಎಪ್ಪತ್ತೆರಡು ಮೀಟರ್ ಎತ್ತರವಾಗಿರುವಂತಹ ಅದು ಹಾಗೆ ವಿಂಧ್ಯಾ ಪರ್ವತಗಳಿದೆ ಇಲ್ಲಿ ವಿಂದ್ಯ ಈ ಪರ್ವತವು ವಿಂಧ್ಯಾ ಪರ್ವತವು ನರ್ಮದಾ ಕಣಿವೆಯ ಉತ್ತರ ಭಾಗದಲ್ಲಿದೆ ನರ್ಮದಾ ಕಣಿವೆಯ ಉತ್ತರ ಭಾಗದಲ್ಲಿ ಕಂಡುಬರುವಂಥ ಪರ್ವತವೇ ವಿಂಧ್ಯಾ ಪರ್ವತ ಹಾಗೆ ಸಾತ್ಪುರ ಬೆಟ್ಟಗಳಿದೆ ಈ ಸಾತ್ಪುರ ಬೆಟ್ಟಗಳು ನರ್ಮದಾ ಮತ್ತು ತಾಪಿ ನದಿಯ ಮಧ್ಯ ಸಾತ್ಪುರ ಬೆಟ್ಟಗಳು ನರ್ಮದಾ ಮತ್ತು ತಾಪಿ ನದಿಯ ಮಧ್ಯದಲ್ಲಿ ಬರುವಂಥ ಬೆಟ್ಟಗಳದು ಸಾತ್ಪುರ ಬೆಟ್ಟಗಳು ಹಾಗೆ ಇನ್ನೊಂದು ಪ್ರಮುಖವಾದ ಬೆಟ್ಟಗಳು ಪಶ್ಚಿಮ ಘಟ್ಟಗಳು ನಮ್ಗೆ ಗೊತ್ತಿದೆ ಪಶ್ಚಿಮ ಘಟ್ಟಗಳು ಭಾರತದ ಪಶ್ಚಿಮ ಭಾಗಕ್ಕೆ ಕಂಡು ಶಿಖರಗಳು ಈ ಈ ಭಾಗವ ನಾವು ಇಲ್ಲಿ ಪರ್ವತಗಳಿದೆ ಈ ಪರ್ವತಗಳನ್ನು ನಾವು ಪಶ್ಚಿಮ ಘಟ್ಟಗಳು ಅಂತೇಳಿ ಕರೀತೇವೆ ಈ ಪಶ್ಚಿಮ ಘಟ್ಟಗಳು ತಾಪಿ ನದಿಯಿಂದ ಕನ್ಯಾಕುಮಾರಿಯವರೆಗೆ ವಿಸ್ತಾರವಾಗಿ ಹರಡಿದೆ ತಾಪಿ ನದಿ ಇಲ್ಲಿದೆ ಇಲ್ಲಿಂದ ಕನ್ಯಾಕುಮಾರಿಯವರೆಗೆ ಹರಡಿರುವಂತಹ ಸರಣಿ ಅದು ಈ ಬೆಟ್ಟಗಳನ್ನು ನಾವು ಸಹ್ಯಾದ್ರಿ ಅಂತ ಕರಿತೇವೆ ಪಶ್ಚಿಮ ಘಟ್ಟಗಳನ್ನು ಮಹಾರಾಷ್ಟ್ರ ಕರ್ನಾಟಕ ಭಾಗದಲ್ಲಿ ನಾವು ಸಹ್ಯಾದ್ರಿ ಸರಣಿಗಳನ್ನು ಕರಿತೇವೆ ಹಾಗೆ ಇದರಲ್ಲಿ ಅನೇಕ ಘಾಟ್ಗಳಿದೆ ಘಾಟ್ಗಳು ಬೋರ್ಘಾಟ್ ತಾಲ್ಘಾಟ್ ಪಾಲ್ಘಾಟ್ ಬೋರ್ಘಾಟ್ ತಾಲ್ಘಾಟ್ ಪಾಲ್ಘಾಟ್ ಎಂಬ ಸರಣಿಗಳಿದೆ ಈ ಪಾಲ್ಘಾಟ್ನ ದಕ್ಷಿಣಕ್ಕೆ ಇಲ್ಲಿ ಪಾಲ್ಘಾಟ್ ಸರಣಿ ಬರುತ್ತೆ ಈ ಪಾಲ್ಘಾಟ್ನ ದಕ್ಷಿಣಕ್ಕೆ ಇದು ಮುಂದುವರಿಯುತ್ತದೆ ಅಣ್ಣಾಮಲೈ ಸರಣಿಯಾಗಿ ಅಣ್ಣಾಮಲೈ ಪಳನಿ ಮತ್ತು ಕಾಡಮ್ ಬೆಟ್ಟಗಳಾಗಿ ಪಾಲ್ಘಾಟ್ ಸರಣಿಯ ನಂತರ ದಕ್ಷಿಣಕ್ಕೆ ಅದು ವಿಸ್ತರಿಸಿದೆ ಇದರಲ್ಲಿ ಬರುವಂತಹ ಅಣ್ಣಾಮಲೈ ಸರಣಿಯ ಆನೈಮುಡಿ ಅಣ್ಣಾಮಲೈ ಸರಣಿಯ ಆನೈಮುಡಿ ಎಂಬುದು ದಕ್ಷಿಣ ಭಾರತದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಆಗಿದೆ ಇದರ ಎತ್ತರ ಎರಡು ಸಾವಿರದ ಆರುನೂರ ತೊಂಬತ್ತೈದು ಮೀಟರ್ ಎರಡು ಸಾವಿರದ ಆರುನೂರ ತೊಂಬತ್ತೈದು ಮೀಟರ್ ಎತ್ತರವಿರುವಂತಹ ಆನೇಮುಡಿ ಶಿಖರವು ದಕ್ಷಿಣ ಭಾರತದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಆಗಿದೆ ಹಾಗೆ ಗುರುಶಿಖರವು ಅರಾವಳಿ ಬೆಟ್ಟ ಬರುವಂತಹ ಅಬು ಬರುತ್ತಿರುವಂತಹ ಎತ್ತರ ಶಿಖರ ಅದರ ಎತ್ತರ ಸಾವಿರದ ಏಳ್ನೂರ ಎಪ್ಪತ್ತೆರಡು ಮೀಟರ್ ಆಗಿದೆ ವಿದ್ಯಾರ್ಥಿಗಳೇ ಪಶ್ಚಿಮ ಘಟ್ಟವು ಪಶ್ಚಿಮ ಕರಾವಳಿ ಉದ್ದಕ್ಕೂ ವ್ಯಾಪಿಸಿದೆ ಈ ಪಶ್ಚಿಮ ಘಟ್ಟವು ಪಶ್ಚಿಮ ಕರಾವಳಿ ಭಾಗಕ್ಕೆ ತುಂಬ ಕಡಿದಾಗಿದೆ ಪೂರ್ವ ಭಾಗಕ್ಕೆ ಇಳಿಜಾರಾಗಿದೆ ಪಶ್ಚಿಮ ಘಟ್ಟವು ಪಶ್ಚಿಮಕ್ಕೆ ತೀರ ಕಡಿದಾಗಿದ್ದು ಪೂರ್ವಕ್ಕೆ ಇಳಿಜಾರಾಗಿದೆ ಅನೇಕ ನದಿಗಳ ಉಗಮಸ್ಥಾನದು ತುಂಬ ಎತ್ತರವಾದ ಸರಣಿಯ ಶಿಖರಗಳಿದೆ ಮತ್ತು ನಿರಂತರವಾಗಿರುವಂಥ ಪರ್ವತ ಪಶ್ಚಿಮ ಘಟ್ಟಗಳು ಅದೇ ಪೂರ್ವಘಟ್ಟಗಳು ಪೂರ್ವ ಕರಾವಳಿಯುದ್ದಕ್ಕೂ ವ್ಯಾಪಿಸಿರುವಂತಹ ಘಟ್ಟ ಪ್ರದೇಶ ಘಟ್ಟಗಳು ಅದನ್ನು ನಾವು ಪೂರ್ವಘಟ್ಟಗಳು ಅಂತ ಕರೀತೇವೆ ಅಂತ ಪೂರ್ವಘಟ್ಟಗಳು ಮಹಾನದಿಯಿಂದ ಮಹಾನದಿ ಭಾಗದಿಂದ ನೀಲಗಿರಿವರೆಗೆ ವಿಸ್ತರಿಸಿದೆ ಮಹಾನದಿಯಿಂದ ನೀಲಗಿರಿವರೆಗೆ ಈ ನೀಲಗಿರಿ ಬೆಟ್ಟವು ಪಶ್ಚಿಮ ಘಟ್ಟ ಮತ್ತು ಪೂರ್ವಘಟ್ಟಗಳು ಬಂದು ಸೇರುವ ಜಾಗ ನೀಲಗಿರಿ ಬೆಟ್ಟಗಳು ಪಶ್ಚಿಮ ಘಟ್ಟ ಮತ್ತು ಪೂರ್ವಘಟ್ಟಗಳು ಬಂದು ಸಿ ಸಂಧಿಸುವ ಜಾಗದು ಅದಕ್ಕೆ ನಾವು ನೀಲಗಿರಿ ಬೆಟ್ಟಗಳು ಅಂತ ಕರಿತೀವಿ ಪೂರ್ವಘಟ್ಟಗಳು ಪಶ್ಚಿಮ ಘಟ್ಟಗಳ ಹಾಗೆ ಎತ್ತರವಾಗಿಲ್ಲ ಪಶ್ಚಿಮ ಘಟ್ಟ ತುಂಬ ಎತ್ತರವಾಗಿದೆ ಪೂರ್ವಘಟ್ಟ ಎತ್ತರವಾಗಿಲ್ಲ ಪಶ್ಚಿಮ ಘಟ್ಟ ನಿರಂತರವಾಗಿದೆ ಪೂರ್ವಘಟ್ಟ ನಿರಂತರವಾಗಿಲ್ಲ ಅಲ್ಲಲ್ಲಿ ನದಿ ಕಣಿವೆಗಳಿಂದ ಪ್ರತ್ಯೇಕಿಸಲ್ಪಟ್ಟಿದೆ ಪೂರ್ವಘಟ್ಟಗಳು ಅಲ್ಲಲ್ಲಿ ನದಿ ಕಣಿವೆಗಳಿಂದಾಗಿ ಪ್ರತ್ಯೇಕಿಸಲ್ಪಟ್ಟಿದೆ ಅದೇ ಪಶ್ಚಿಮ ಘಟ್ಟ ನಿರಂತರವಾಗಿದೆ ಅಲ್ಲಿ ನದಿಗಳು ಹುಟ್ಟುತ್ತವೆ ಹುಟ್ಟಿ ಪೂರ್ವಕ್ಕೆ ಹರಿತವೆ ಆ ನದಿಗಳು ಪಶ್ಚಿಮ ಘಟ್ಟವನ್ನು ಅಲ್ಲಲ್ಲಿ ಭೇದಿಸಿಕೊಂಡು ಹರಿತಾ ಹೋಗ್ತದೆ ಪೂರ್ವಘಟ್ಟದಲ್ಲಿ ಇರುವಂಥ ಎತ್ತರವಾದ ಶಿಖರ ಅರ್ಮಕೊಂಡ ಅಂತ ಅರ್ಮಕೊಂಡ ಎಂಬ ಶಿಖರವು ಪೂರ್ವಘಟ್ಟದಲ್ಲಿ ಅತ್ಯಂತ ಎತ್ತರವಾದ ಶಿಖರವಾಗಿದೆ ಧಕ್ಕನ್ ಪ್ರಸ್ಥಭೂಮಿ ಈ ಭಾಗ ದಕ್ಕನ ಪ್ರಸ್ಥ ಭೂಮಿ ಅಂತೇಳಿ ನಾವು ಈ ಭಾಗವನ್ನು ಕರೀತೇವೆ ದಕ್ಕನ ಪ್ರಸ್ಥ ಭೂಮಿಯು ವಾಯುವ್ಯದಲ್ಲಿ ಸಾತ್ಪುರ ಮತ್ತು ವಿಂದ್ಯಾಪರ್ವತಗಳಿದೆ ಇಲ್ಲಿ ವಿಧ್ಯ ಮತ್ತು ಸಾತ್ಪುರ ಬೆಟ್ಟಗಳಿವೆ ವಾಯುವ್ಯ ಭಾಗದಲ್ಲಿ ಹಾಗೆ ಪಶ್ಚಿಮ ಭಾಗದಲ್ಲಿ ಪಶ್ಚಿಮ ಘಟ್ಟಗಳಿದೆ ಪೂರ್ವ ಭಾಗದಲ್ಲಿ ಪೂರ್ವಘಟ್ಟಗಳಿದೆ ಉತ್ತರದಲ್ಲಿ ಮಹಾದೇವ ಮತ್ತು ಶ್ರೇಣಿ ಇದೆ ಮಹಾದೇವ ಮತ್ತು ಮೈಕಲ ಶ್ರೇಣಿ ಈಶಾನ್ಯದಲ್ಲಿ ಛೋಟ ನಾಗಪ್ಪುರ ಪ್ರಸ್ಥಭೂಮಿ ಈಶಾನ್ಯದಲ್ಲಿ ಛೋಟ ನಾಗಪುರ ಪ್ರಸ್ಥಭೂಮಿ ವಾಯುವ್ಯದಲ್ಲಿ ವಿಂಧ್ಯಾ ಮತ್ತು ಸಾತ್ಪುರ ಸರಣಿಗಳು ಉತ್ತರದಲ್ಲಿ ಮಹಾದೇವ ಮತ್ತು ಮೈಕಲ ಸರಣಿ ಪೂರ್ವದಲ್ಲಿ ಪೂರ್ವಘಟ್ಟೆಗಳು ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟಗಳಿದೆ ಹೀಗೆ ಇವುಗಳಿಂದಾಗಿ ಆವೃತ್ತವಾಗಿರುವಂತಹ ಪ್ರಸ್ಥಭೂಮಿ ದಕ್ಕನ್ ಪ್ರಸ್ಥಭೂಮಿಯಿಂದ ದಕ್ಕನ್ ಪ್ರಸ್ಥಭೂಮಿಯ ಪ್ರಾಮುಖ್ಯತೆಗಳೇನು ಅದಾವ ಅದರ ಇಂಪಾರ್ಟೆನ್ಸ್ ಏನು ನೋಡೋದು ಪರ್ಯಾಯ ಪ್ರಸ್ಥಭೂಮಿಯ ಪ್ರಾಮುಖ್ಯತೆಗಳು ನಾಲ್ಕು ಅಂಶವನ್ನು ಪಟ್ಟಿ ಮಾಡ್ಬೋದಿಲ್ಲಿ ಒಂದಾಗಿ ಸಮೃದ್ಧವಾದ ಖನಿಜ ಸಂಪನ್ಮೂಲಗಳಿದೆ ಕಬ್ಬಿಣ ಮ್ಯಾಂಗನೀಸ್ ಮುಂತಾದ ಖನಿಜ ಸಂಪನ್ಮೂಲಗಳ ಗಣಿ ನಮ್ಮ ಪರ್ಯಾಯ ಪ್ರಸ್ಥಭೂಮಿ ಹಾಗೆ ಸಾಕಷ್ಟು ಸಂಪತ್ತನ್ನು ನಮ್ಮ ದೇಶಕ್ಕೆ ಕೊಡುಗೆ ಕೊಡ್ತದೆ ಪರ್ಯಾಯ ಪ್ರಸ್ತ ಭೂಮಿ ಖನಿಜಗಳ ಮೂಲಕ ಹಾಗೆ ದಟ್ಟವಾದ ಕಾಡುಗಳಿದೆ ವಿವಿಧ ರೀತಿಯ ಸಸ್ಯವರ್ಗ ಮತ್ತು ಪ್ರಾಣಿ ಪ್ರಾಣಿವರ್ಗಗಳಿಗೆ ಕುಡಿದಂಥ ದಟ್ಟವಾದ ಕಾಡು ಜೈವಿಕ ವೈವಿಧ್ಯತೆಗೆ ಹೆಸರಾಗಿದೆ ಬೇರೆ ಬೇರೆ ಜಾತಿಯ ಸಸ್ಯಗಳು ಮರಗಳು ಹಾಗೂ ಪ್ರಾಣಿ ಪಕ್ಷಿಗಳು ವಿವಿಧ ಥರದ ಜೀವಿಗಳಿಗೆ ಆವಾಸ ಸ್ಥಾನವಾಗಿರುವಂಥದ್ದು ನಮ್ಮ ಪರ್ಯಾಯ ಪ್ರಸ್ಥಭೂಮಿ ನೈಋತ್ಯ ಮಾನ್ಸು ಮಾರುತಗಳು ಮುಖ್ಯವಾಗಿ ಪಶ್ಚಿಮ ಘಟ್ಟಗಳು ನೈಋತ್ಯ ಮಾನ್ಸೂನ್ ಮಾರುತವನ್ನು ತಡೆಗಟ್ಟುತ್ತವೆ ಹಾಗಾಗಿ ಭಾರತದ ಮಾನ್ಸೂನ್ ಮೇಲೆ ಪ್ರಭಾವವನ್ನು ಬೀರುತ್ತದೆ ಅದಲ್ಲದೆ ಪರ್ಯಾಯ ಪ್ರಸ್ಥ ಭೂಮಿಯ ಮಣ್ಣು ಕಪ್ಪು ಮಣ್ಣಾಗಿದ್ದು ಕೃಷಿಗೆ ಯೋಗ್ಯವಾಗಿದೆ ಹಾಗೆ ಪರ್ಯಾಯ ಪ್ರಸ್ಥಭೂಮಿಯು ಹೆಚ್ಚು ಕೃಷಿ ಯೋಗ್ಯ ಭೂಮಿ ಜನ ಹೆಚ್ಚಿನ ಜನರು ತಮ್ಮ ಉದ್ಯೋಗವಾಗಿ ಕೃಷಿಯನ್ನು ಅವಲಂಬಿಸಿದ್ದಾರೆ ಕಾರಣ ಫಲವತ್ತಾದ ಕಪ್ಪು ಮಣ್ಣನ್ನು ಹೊಂದಿದೆ ಪರ್ಯಾಯ ಪ್ರಸ್ಥಭೂಮಿಯು ಹಾಗೆ ಅನೇಕ ನದಿಗಳ ಉಗಮಸ್ಥಾನ ಕಾವೇರಿ ಕೃಷ್ಣ ಗೋದಾವರಿ ಮೊದಲಾದ ಅನೇಕ ನದಿಗಳು ಹುಟ್ಟುವಂಥದ್ದು ನಮ್ಮ ಪ್ರಸ್ಥಭೂಮಿಯಲ್ಲಿ ಹಾಗಾಗಿ ಆ ನದಿಗಳು ಬೆಟ್ಟ ಗುಡ್ಡಗಳ ಮೂಲಕ ಹರಿದು ಹೋಗುವುದರಿಂದಾಗಿ ಜಲಪಾತಗಳಿದೆ ಜಲ ಶಕ್ತಿಯನ್ನು ತಯಾರಿಕೆ ತಯಾರಿಸುವಲ್ಲಿ ಈ ನದಿಗಳು ನಮಗೆ ಸಹಾಯವನ್ನು ಮಾಡ್ತದೆ ಹಾಗೆ ಗಿರಿಧಾಮಗಳಿದೆ ಉದಕಮಂಡಲ ಕೊಡೈಕನಾಲ್ ಮೊದಲಾದ ಹೆಸರಾಂತ ಗಿರಿಧಾಮಗಳಿರುವುದು ನಮ್ಮ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಹಾಗೆ ಪರ್ಯಾಯ ಪ್ರಸ್ಥಭೂಮಿಯಿಂದ ನಮ್ಮ ಭಾರತಕ್ಕೆ ಆಗುವ ಅನುಕೂಲಗಳು ಒಂದು ದಟ್ಟ ದಟ್ಟವಾದ ಕಾಡುಗಳಿದೆ ಸಮೃದ್ಧವಾದ ಖನಿಜಗಳಿದೆ ಜೈವಿಕ ವೈವಿಧ್ಯತೆಗಳಿದೆ ನೈಋತ್ಯ ಮಾನ್ಸೂನ್ ಮಾರುತ ಮೇಲೆ ಪ್ರಭಾವ ಬೀರುತ್ತದೆ ಕಪ್ಪು ಮಣ್ಣು ಕೃಷಿ ಯೋಗ್ಯವಾಗಿದೆ ಅನೇಕ ನದಿಗಳಿಗೆ ಉಗಮ ಸ್ಥಾನವಾಗಿದೆ ಜಲವಿದ್ಯುಚ್ಛಕ್ತಿ ತಯಾರಿಕೆಗೆ ಅನುಕೂಲವಾಗಿದೆ ಹಾಗೆ ಉದಕ ಮಂಡದಂಥ ಅನೇಕ ಗಿರಿಧಾಮಗಳು ಪ್ರವಾಸಿಗರನ್ನು ಆಕರ್ಷಣೆ ಮಾಡ್ತದೆ ಇನ್ನು ಮುಂದಿನದು ಕರಾವಳಿ ಪ್ರದೇಶ ಮತ್ತು ದ್ವೀಪಗಳು ಕರಾವಳಿ ಮೈದಾನಗಳು ಕರಾವಳಿ ಮೈದಾನಗಳು ನಮ್ಮ ಗುಜರಾತಿನ ಕಚ್ನಿಂದ ಗುಜರಾತಿನ ಕಚ್ಚಿಂದ ಆರಂಭಿಸಿ ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿ ಹಾಗೆ ಗಂಗಾ ನದಿ ಮುಖಜ ಭೂಮಿಯವರೆಗೆ ವ್ಯಾಪಿಸಿದೆ ಈ ಕರಾವಳಿ ಪ್ರದೇಶವನ್ನು ನಾವು ಎರಡು ಭಾಗ ಮಾಡ್ತೇವೆ ಒಂದು ಪಶ್ಚಿಮದ ಕರಾವಳಿ ತೀರ ಇನ್ನೊಂದು ಪೂರ್ವದ ಕರಾವಳಿ ತೀರ ಅಂತ ಈ ಪಶ್ಚಿಮದ ಕರಾವಳಿ ತೀರ ಅದರ ಲಕ್ಷಣಗಳು ಮತ್ತು ಪ್ರಾಮುಖ್ಯತೆ ತಿಳ್ಕೊಳ್ಳೋದು ನಾವೀಗ ಪಶ್ಚಿಮದ ಕರಾವಳಿ ಮೈದಾನವು ಪಶ್ಚಿಮ ಘಟ್ಟ ಮತ್ತು ಅರಬ್ಬಿ ಸಮುದ್ರ ಗೊತ್ತಿದೆ ನಿಮಗೆ ಪಶ್ಚಿಮ ಘಟ್ಟ ಇಲ್ಲಿದೆ ಉದ್ದಕ್ಕೆ ಹೀಗೆ ಅರಬ್ಬಿ ಸಮುದ್ರ ಇದೆ ಇವುಗಳ ಮಧ್ಯೆ ಇರುವಂತಹ ಕಿರಿದಾದ ಕಿರಿದಾದ ಅಗಲ ಕಿರಿದಾಗಿರುವಂತಹ ಮತ್ತು ಶಿಲಾಮಯವಾಗಿರುವಂತಹ ಕರಾವಳಿ ಪ್ರದೇಶ ಅದು ಪಶ್ಚಿಮ ಕರಾವಳಿ ಪ್ರದೇಶ ಕಿರಿದಾಗಿದೆ ಕಡಿದಾದ ಇಳಿಜಾರುಗಳ ಒಳಗೊಂಡಿದೆ ಹೆಚ್ಚು ಶಿಲಾಮಯವಾಗಿರುವಂತಹ ಕರಾವಳಿ ಪ್ರದೇಶ ಅದು ಪಶ್ಚಿಮದ ಕರಾವಳಿ ಪ್ರದೇಶ ಅಂತ ಇದನ್ನು ಮೂರು ಭಾಗವಾಗಿ ವಿಂಗಡಿಸ್ತಾರೆ ಪಶ್ಚಿಮದ ಕರಾವಳಿ ಭಾಗವನ್ನು ಮೂರು ಭಾಗ ಒಂದಿನದು ಕೊಂಕಣ ತೀರ ಎರಡನೇದು ಕರ್ನಾಟಕ ತೀರ ಮೂರನೇದು ಮಲಬಾರ್ ತೀರ ಅಂತ ಕೊಂಕಣ ತೀರ ಡಾಮನ್ನಿಂದ ಗೋವಾದವರೆಗೆ ಅಪಿಸಿದೆ ಕೊಂಕಣ ತೀರ ಅಂತ ಗೋವಾದಿಂದ ಮಂಗಳೂರು ನಮ್ಮ ಮಂಗಳೂರವರೆಗೆ ಕರ್ನಾಟಕ ತೀರ ಮಂಗಳೂರಿನಿಂದ ಕನ್ಯಾಕುಮಾರಿಯವರೆಗೆ ಅದನ್ನು ನಾವು ಮಲಬಾರ್ ತೀರ ಅಂತ ಕರಿತೇವೆ ಪಶ್ಚಿಮ ಕರಾವಳಿನ ಮೂರು ಭಾಗ ವಿಂಗಡಿಸ್ತಾರೆ ಒಂದು ಕೊಂಕಣ ತೀರ ಎರಡದು ಕರ್ನಾಟಕ ತೀರ ಮೂರನೇದು ಮಲಬಾರ್ ತೀರ ಅಂತ ಪೂರ್ವ ಕರಾವಳಿ ಮೈದಾನವು ಉತ್ತರದ ಸುವರ್ಣರೇಖಾ ನದಿಯಿಂದ ಕನ್ಯಾಕುಮಾರಿಯವರೆಗೆ ವ್ಯಾಪಿಸಿದೆ ಸುವರ್ಣರೇಖಾ ನದಿಯಿಂದ ಸುವರ್ಣರೇಖಾ ಸುವರ್ಣರೇಖಾ ನದಿಯಿಂದ ಕನ್ಯಾಕುಮಾರಿಯವರೆಗೆ ವ್ಯಾಪಿಸಿರುವಂತಹ ಕರಾವಳಿಯದು ಪೂರ್ವ ಅಂತ ಪೂರ್ವ ಕರಾವಳಿಯು ನಮ್ಮ ಪಶ್ಚಿಮ ಕರಾವಳಿಗಿಂತ ಅಗಲವಾಗಿದೆ ಪೂರ್ವ ಕರಾವಳಿಯು ಪಶ್ಚಿಮ ಕರಾವಳಿಗಿಂತ ಅಗಲವಾಗಿರುವಂಥದ್ದು ಇದು ಪೂರ್ವಘಟ್ಟಗಳು ಮತ್ತು ಬಂಗಾಳಕೊಳ್ಳಿ ಮಧ್ಯೆ ವ್ಯಾಪಿಸಿದೆ ಪೂರ್ವಘಟ್ಟಗಳು ಮತ್ತು ಬಂಗಾಳಕೊಳ್ಳಿಯ ಮಧ್ಯದ ಭಾಗದು ಸ್ವಲ್ಪ ಅಗಲವಾಗಿರುವಂತಹ ಕರಾವಳಿ ಮೈದಾನ ಪೂರ್ವ ಕರಾವಳಿ ಮೈದಾನ ಅನೇಕ ನದಿ ಮುಖಜ ಭೂಮಿಗಳಿದೆ ಪೂರ್ವ ಕರಾವಳಿಯಲ್ಲಿ ಅನೇಕ ನದಿ ಮುಖಜ ಭೂಮಿಗಳು ಪರ್ಯಾಯ ಪ್ರಸ್ಥಭೂಮಿ ಮೂಲಕ ಹಾದು ಹರಿದು ಹೋದಂತಹ ನದಿಗಳಾದ ಗೋದಾವರಿ ಕೃಷ್ಣ ಕಾವೇರಿ ಮೊದಲಾದ ನದಿಗಳು ಸಮುದ್ರ ಸೇರುವಂತಹ ಜಾಗ ಪೂರ್ವ ಕರಾವಳಿ ನದಿಗಳು ಸಮುದ್ರವನ್ನು ಸೇರುವ ಜಾಗಕ್ಕೆ ನಾವು ನದಿ ಮುಖಜ ಭೂಮಿ ಅಂತ ಕರೀತೇವೆ ಹಾಗಾಗಿ ಅನೇಕ ನದಿ ಮುಖಜ ಭೂಮಿಗಳು ಪೂರ್ವ ಕರಾವಳಿ ಪ್ರದೇಶದಲ್ಲಿ ನಮಗೆ ಕಂಡು ಬರ್ತದೆ ಈ ಪೂರ್ವ ಕರಾವಳಿಯನ್ನು ಎರಡು ಭಾಗಗಳ ವಿಂಗಡಿಸಿದ್ದಾರೆ ಪಶ್ಚಿಮ ಕರಾವಳಿಯನ್ನು ಎಷ್ಟು ಭಾಗ ವಿಂಗಡಿಸಿದ್ದಾರೆ ಮೂರು ಭಾಗಗಳು ಪೂರ್ವ ಕರಾವಳಿಯನ್ನು ಎರಡು ಭಾಗಗಳು ಯಾವುದೆಲ್ಲ ಎರಡು ಭಾಗಗಳು ಅಂತ ಒಂದನೇದು ಉತ್ತರ ಸರ್ಕಾರ ತೀರ ಇನ್ನೊಂದು ಕೋರಮಂಡಲ ತೀರ ಅಂತ ಉತ್ತರ ಸರ್ಕಾರ ಹೇಳಿದರೆ ಕೃಷ್ಣಾ ನದಿಗಿಂತ ಉತ್ತರದ್ದು ಕೃಷ್ಣಾ ನದಿಗಿಂತ ಉತ್ತರಕ್ಕಿರುವಂಥ ಈ ಕರಾವಳಿಯನ್ನು ನಾವು ಉತ್ತರ ಸರ್ಕಾರ ತೀರ ಅಂತ ಕರಿತೇವೆ ಕೃಷ್ಣಾ ನದಿಗಿಂತ ಕೆಳಗಿರುವಂಥ ದಕ್ಷಿಣಕ್ಕಿರುವಂಥ ಕರಾವಳಿಯನ್ನು ಕೋರಮಂಡಲ ತೀರ ಅಂತೇಳಿ ಹೀಗೆ ಎರಡು ಭಾಗವಾಗಿ ವಿಂಗಡಿಸ್ತಾರೆ ಕೃಷ್ಣಾ ನದಿಗಿಂತ ಉತ್ತರಕ್ಕಿರುವ ಕರಾವಳಿ ತೀರವನ್ನು ಉತ್ತರ ಸರ್ಕಾರ ತೀರವೆಂದು ಕೃಷ್ಣಾ ನದಿಗಿಂತ ದಕ್ಷಿಣಕ್ಕಿರುವ ತೀರವನ್ನು ಕೋರಮಂಡಲ ತೀರ ಅಂಥೇಳಿ ಎರಡು ಭಾಗಗಳಾಗಿ ವಿಂಗಡಿಸ್ತಾರೆ ಅಂತ ಇನ್ನು ಈ ಪೂರ್ವ ಕರಾವಳಿಯಲ್ಲಿ ಕೆಲವು ಲಘೂನುಗಳಿವೆ ಸಮುದ್ರದ ನೀರು ಭೂಮಿಯ ಒಳಭಾಗಿ ಬಂದು ಕೆಲವು ಸರೋವರಗಳು ನಿರ್ಮಾಣ ಮಾಡಿದೆ ಅಂಥ ಚಿಕ್ಕ ಸರೋವರಗಳಿಗೆ ನಾವು ಅಂತ ಹೇಳ್ತೇವೆ ಲಘೂನ್ಗಳು ಉಪ್ಪು ನೀರಿನ ಸರೋವರಗಳು ಅಂತ ಯಾವುದೆಲ್ಲ ಸರೋವರಗಳಿದೆ ಇಲ್ಲಿ ಚಿಲ್ಕ ಪುಲಿಕೇಟ್ ಕೊಲ್ಲೇರು ಚಿಲ್ಕಾ ಪುಲಿಕೇಟ್ ಕೊಲ್ಲೇರು ಮೊದಲಾದ ಸರೋವರಗಳನ್ನು ನಾವು ಈ ಪೂರ್ವ ಕರಾವಳಿ ಕಾಣ್ತೇವೆ ಪೂರ್ವ ಕರಾವಳಿಯಲ್ಲಿ ಚಿಲ್ಕಾ ಪುಲಿಕೇಡ್ ಮತ್ತು ಕೊಲ್ಲೇರು ಸರೋವರವನ್ನು ನಾವು ಕಾಣ್ಬೋದು ಇವು ಉಪ್ಪು ನೀರಿನ ಸರೋವರಗಳಾಗಿದೆ ಅಂತ ಹೀಗೆ ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿ ಪಶ್ಚಿಮ ಕರಾವಳಿಯು ಪಶ್ಚಿಮ ಘಟ್ಟ ಮತ್ತು ಅರಬ್ಬಿ ಸಮುದ್ರದ ಮಧ್ಯೆ ಇದೆ ಪೂರ್ವ ಕರಾವಳಿಯು ಪೂರ್ವಘಟ್ಟ ಮತ್ತು ಬಂಗಾಳಕೊಳ್ಳಿ ಮಧ್ಯೆ ಇದೆ ಪಶ್ಚಿಮ ಕರಾವಳಿಯು ಅಗಲ ಕಿರಿದಾಗಿದೆ ಪೂರ್ವ ಕರಾವಳಿಯು ಅಗಲವಾಗಿದೆ ಪಶ್ಚಿಮ ಕರಾವಳಿ ಕಿರಿದಾಗಿದೆ ಪೂರ್ವ ಕರಾವಳಿಯು ಅಗಲವಾಗಿದೆ ಅಂತ ಈ ಕರಾವಳಿಯ ಪ್ರಾಮುಖ್ಯತೆಗಳೇನು ಅದರ ವಿಶೇಷತೆಗಳೇನು ಅಥವಾ ಅದರಿಂದ ಆಗುವಂಥ ಅನುಕೂಲಗಳೇನು ಹೇಳ್ಬೋದು ಯಾರಿಗಾದರೂ ಎಸ್ ಬರ್ಕೊಳ್ಳಿ ಏನೆಲ್ಲ ಅನುಕೂಲಗಳಿದೆ ಹೌದು ಮುಖ್ಯವಾಗಿ ಪೂರ್ವ ಕರಾವಳಿ ಅಥವಾ ಪಶ್ಚಿಮ ಕರಾವಳಿ ಎರಡು ಕಡೆ ನೋಡಿ ನಾವು ಅನೇಕ ಬಂದರುಗಳಿದೆ ಬಂದರುಗಳು ಕೆಲವು ಬಂದರುಗಳು ನೈಸರ್ಗಿಕವಾದ ಬಂದರುಗಳು ಕೆಲವು ನಾವು ಮತ್ತೆ ನಿರ್ಮಾಣ ಮಾಡಿಕೊಂಡು ಬಂದರುಗಳಿದೆ ಅನೇಕ ನೈಸರ್ಗಿಕ ಬಂದರುಗಳು ನಮ್ಮಲ್ಲಿ ದೇಶ ವಿದೇಶಿಯರಿಂದ ವ್ಯಾಪಾರ ವಹಿವಾಟು ನಡೆಸೋಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿದೆ ಯಾವುದೆಲ್ಲ ಅನೇಕ ಬಂದರುಗಳಿದೆ ಕಾಂಡ್ಲ ಮುಂಬೈ ಮಂಗಳೂರು ಕೊಚ್ಚಿನ್ ಚೆನ್ನೈ ಕಲ್ಕತ್ತಾ ವಿಶಾಖಪಟ್ಟಣ ಹೀಗೆ ಅನೇಕ ಬಂದರುಗಳು ನಮ್ಮ ಭಾರತದ ಎರಡು ಕರಾವಳಿ ಪ್ರದೇಶದಲ್ಲಿ ನಮಗೆ ಕಂಡು ಬರ್ತದೆ ನೆಕ್ಸ್ಟ್ ಮೀನುಗಾರಿಕೆ ಬಹುದೇ ಬಹುತೇಕ ಜನರ ಉದ್ಯೋಗ ಮತ್ತು ಆಹಾರವಾಗಿರುವಂತಹ ಮೀನು ಈ ಮೀನುಗಾರಿಕೆ ನಮ್ಮ ಕರಾವಳಿ ಪ್ರದೇಶ ಇದ್ದರಿಂದಾಗಿ ನಡೆಯುತ್ತದೆ ಹಾಗೆ ಎರಡೂ ಕರಾವಳಿ ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿಯು ಮೀನುಗಾರಿಕೆಗೆ ಅತ್ಯಂತ ಹೆಚ್ಚು ಹೆಸರುವಾಸಿಯಾಗಿದೆ ಹಡಗು ನಿರ್ಮಾಣ ಆಗ್ತದೆ ವಿಶಾಖಪಟ್ಟಣಂಥ ಎಲ್ಲ ಜಾಗದಲ್ಲಿ ಹಡಗುಗಳ ನಿರ್ಮಾಣ ಆಗುತ್ತೆ ಹಾಗೆ ಕರಾವಳಿಯಲ್ಲಿ ಕೃಷಿ ಇದೆ ನದಿ ಮುಖಜ ಭೂಮಿ ಇರುವುದರಿಂದ ಫಲವತ್ತಾದ ಮಣ್ಣಿದೆ ನೀರಾವರಿ ಸೌಲಭ್ಯ ಇರುವುದರಿಂದಾಗಿ ಕೃಷಿ ಕೂಡ ಕರಾವಳಿ ಪ್ರದೇಶದ ಪ್ರಮುಖ ಉದ್ಯೋಗ ಆಗಿದೆ ಹಾಗೆ ಉಪ್ಪು ತಯಾರಿಕೆ ಸಮುದ್ರದ ಉಪ್ಪು ನೀರಿನಿಂದ ಉಪ್ಪು ತಯಾರಿಸುವಂಥ ವ್ಯವಸ್ಥೆಗಳು ಕೂಡ ನಮ್ಮ ಕರಾವಳಿ ಪ್ರದೇಶದಲ್ಲಿ ಕಾಣುತ್ತೇವೆ ನೌಕಾಯಾನ ಹಡಗು ದೋಣಿಯ ಮೂಲಕ ಒಂದೂರಿಂದ ಇನ್ನೊಂದೂರಿಗೆ ಸಂಚಾರ ಮಾಡಲಿಕ್ಕೆ ನೌಕಾಯಾನದ ಸೌಲಭ್ಯ ಕೂಡ ನಮ್ಮ ಕರಾವಳಿ ಪ್ರದೇಶದಲ್ಲಿ ವ್ಯಾಪಕವಾಗಿ ಉಂಟು ಹಾಗೆ ಎಲ್ಲರಿಗೂ ಖುಷಿಯಾಗುವಂಥದ್ದು ಯಾವುದು ಬೀಚ್ ಹೌದು ಶಾಲಾ ಪ್ರವಾಸಕ್ಕೆ ಅಂತೆಲ್ಲ ನಾವು ಸಮುದ್ರ ತೀರಕ್ಕೆ ಹೋದಾಗ ಬೀಚ್ಗೆ ಹೋಗ್ತೇವೆ ಬೀಚ್ ಹೆಚ್ಚು ಜನರನ್ನು ಆಕರ್ಷಣೆ ಮಾಡುವಂಥ ಪ್ರವಾಸೋದ್ಯಮ ಕೇಂದ್ರಗಳು ಹಾಗೆ ಪ್ರವಾಸೋದ್ಯಮ ಕೂಡ ಕರಾವಳಿ ಪ್ರದೇಶದ ಅನೇಕ ಆಕರ್ಷಣೀಯ ಸ್ಥಳಗಳು ನೈಸರ್ಗಿಕ ಪ್ರವಾಸಿ ತಾಣಗಳು ಕೂಡ ಸಾಕಷ್ಟಿದೆ ಇವೆಲ್ಲವೂ ಕೂಡ ಪ್ರವಾಸಿಗರನ್ನು ಆಕರ್ಷಣೆ ಮಾಡುತ್ತೆ ಪ್ರವಾಸೋದ್ಯಮ ಬೆಳೀಲಿಕ್ಕೆ ಕರಾವಳಿ ಪ್ರದೇಶ ದೊಡ್ಡ ಕೊಡುಗೆಯನ್ನು ಕೊಡ್ತಿದೆ ಭಾರತ ರಕ್ಷಣೆಯಲ್ಲಿ ಕೊನೆಯಾದಂತೂ ದ್ವೀಪಗಳು ಕರಾವಳಿ ತೀರಮ್ಮ ದ್ವೀಪಗಳಲ್ಲಿ ದ್ವೀಪಗಳು ಗಮನಿಸೋ ನಾವು ದ್ವೀಪ ಹೇಳಿದರೆ ಸುತ್ತಲೂ ನೀರಿದ್ದು ಮಧ್ಯೆ ಭೂಭಾಗಿರುವಂಥ ಜಾಗ ಭಾಗವನ್ನು ನಾವು ದ್ವೀಪ ಅಂತ ಕರಿತೇವೆ ಅಂತ ಭಾರತದ ಮೂರು ಕಡೆಗೆ ಮೂರು ಸಾಗರ ಇದೆ ಅರಬ್ಬಿ ಸಮುದ್ರ ಬಂಗಾಳಕೊಲ್ಲಿ ಹಿಂದೂ ಮಹಾಸಾಗರ ಅಂತ ಈ ಅರಬ್ಬಿ ಸಮುದ್ರ ಮತ್ತು ಬಂಗಾಳಕೊಳ್ಳಿಯಲ್ಲಿ ಪಶ್ಚಿಮಕ್ಕಿರುವಂತಹ ಅರಬ್ಬಿ ಸಮುದ್ರ ಹಾಗೂ ಪೂರ್ವಕ್ಕಿರುವಂಥ ಬಂಗಾಳ ಭಾರತಕ್ಕೆ ಒಳಪಟ್ಟಂತಹ ದ್ವೀಪಗಳಿದೆ ಅರಬ್ಬಿ ಸಮುದ್ರ ಇರುವಂತಹ ದ್ವೀಪಗಳು ಲಕ್ಷದ್ವೀಪಗಳು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಬಂಗಾಳ ಈ ಎರಡು ದ್ವೀಪ ಸಮೂಹಗಳು ಭಾರತದ ಆಡಳಿತಕ್ಕೆ ಒಳಪಟ್ಟದ್ದು ಇದರಲ್ಲಿ ಇನ್ನೂರು ನಾಲ್ಕು ದ್ವೀಪಗಳು ಬಂಗಾಳ ಕೊಳ್ಳಿಯಲ್ಲಿ ಉಂಟು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹಗಳು ಇನ್ನೂರ ನಾಲ್ಕು ದ್ವೀಪಗಳಿವೆ ಹಾಗೆ ನಲವತ್ತ ಮೂರು ದ್ವೀಪಗಳು ಅರಬ್ಬಿ ಸಮುದ್ರದಲ್ಲಿ ನಾವು ನಾವು ಲಕ್ಷದ್ವೀಪಗಳು ಅಂತ ಕರೀತೇವೆ ಎಂದು ಇದು ಈ ದ್ವೀಪ ಸಮೂಹಗಳ ರಕ್ಷಣೆ ಕೂಡ ಭಾರತ ಸರ್ಕಾರ ಸೇರಿದ್ದು ಅವೆರಡೂ ಕೂಡ ಕೇಂದ್ರಾಡಳಿತ ಪ್ರದೇಶವಾಗಿ ನಮ್ಮ ಆಡಳಿತದೊಂದಿಗೆ ಉಂಟು ಉಂಟು ಇವತ್ತಿನ ನಾವು ಅಧ್ಯಾಯದಲ್ಲಿ ಭಾರತದ ಪರ್ಯಾಯ ಪ್ರಸ್ಥಭೂಮಿ ಕರಾವಳಿ ತೀರ ಮತ್ತು ದ್ವೀಪಗಳು ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಒಳಗೊಂಡಂಥ ಭೌಗೋಳಿಕ ಲಕ್ಷಣಗಳು ಪರ್ಯಾಯ ಪ್ರಸ್ಥ ಭೂಮಿಯ ಪ್ರಾಮುಖ್ಯತೆ ಕರಾವಳಿ ತೀರದಲ್ಲಿ ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿ ಪಶ್ಚಿಮ ಕರಾವಳಿಯ ಮೂರು ವಿಭಾಗಗಳು ಪೂರ್ವ ಕರಾವಳಿಯ ಎರಡು ಭಾಗಗಳು ಕರಾವಳಿ ಪ್ರದೇಶದ ಪ್ರಾಮುಖ್ಯತೆಗಳು ಹಾಗೆ ದ್ವೀಪಗಳ ಬಗ್ಗೆ ತಿಳ್ಕೊಂಡಿದೆ ವಿದ್ಯಾರ್ಥಿಗಳೇ ಭಾರತದ ಮೇಲ್ಮೈ ಲಕ್ಷಣದಲ್ಲಿ ಎಲ್ಲ ಥರದ ಮೇಲ್ಮೈ ಲಕ್ಷಣ ನೋಡಿದ್ದೇವೆ ಇದರಲ್ಲಿ ಮರುಭೂಮಿ ಕೂಡ ಉಂಟು ಮರುಭೂಮಿ ಥಾರ್ ಮರುಭೂಮಿ ಭಾರತದ ವಾಯುವ್ಯ ಭಾಗದಲ್ಲಿರುವಂತಹ ಮರುಭೂಮಿ ಇದು ಕೂಡ ಭಾರತದ ಮೇಲ್ಮೈ ಲಕ್ಷಣ ಸೇರ್ತದೆ ಇಲ್ಲಿದೆ ರಾಜಸ್ಥಾನದ ಈ ಭಾಗದಲ್ಲಿ ನಾವು ಥಾರ್ ಮರುಭೂಮಿ ಕಾಣುತ್ತೇವೆ ಹಾಗೆ ಬೆಟ್ಟಗಳು ಗುಡ್ಡಗಳು ನದಿಗಳು ಪರ್ವತಗಳು ಕಣಿವೆಗಳು ಮರುಭೂಮಿ ಕರಾವಳಿ ಪ್ರದೇಶಗಳು ದ್ವೀಪಗಳು ಎಲ್ಲ ರೀತಿಯ ವ್ಯವಸ್ಥೆಗಳು ಮೇಲ್ಮೈ ಲಕ್ಷಣ ಇರುವಂತಹ ರಾಷ್ಟ್ರ ನಮ್ಮದು ಭಾರತ ಅಂತ ಹೋಮ್ ವರ್ಕ್ ಬರ್ಕೊಳ್ಳಿ ವಿದ್ಯಾರ್ಥಿಗಳೇ ಎರಡು ಹೋಮ್ವರ್ಕ್ ಒಂದು ಭಾರತದ ನಕಾಶೆಯನ್ನು ಬರೆದು ಪ್ರಾಕೃತಿಕ ವಿಭಾಗಗಳನ್ನು ಗುರುತಿಸಿ ಭಾರತದ ನಕಾಶೆ ಬರೆದು ಪ್ರಾಕೃತಿಕ ವಿಭಾಗಗಳನ್ನು ಗುರುತಿಸಿ ಅಲ್ಲಿ ಉತ್ತರದ ಪರ್ವತಗಳು ಉತ್ತರದ ಮೈದಾನಗಳು ಪರ್ಯಾಯ ಪ್ರಸ್ಥಭೂಮಿ ಮತ್ತು ಕರಾವಳಿ ಮತ್ತು ದ್ವೀಪಗಳನ್ನು ಗುರುತಿಸಿ ಹಾಗೆ ವ್ಯತ್ಯಾಸ ಬರೆಯಿರಿ ಪಶ್ಚಿಮ ಘಟ್ಟ ಮತ್ತು ಪೂರ್ವಘಟ್ಟಗಳು ಮತ್ತು ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವಘಟ್ಟಕ್ಕಿರುವ ವ್ಯತ್ಯಾಸಗಳು ಹಾಗೂ ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿಗಿರುವಂತಹ ವ್ಯತ್ಯಾಸವನ್ನು ಬರೀರಿ ಒಂದನೇ ವಿದ್ಯಾರ್ಥಿಗಳೇ ಮುಂದಿನ ತರಗತಿಯಲ್ಲಿ ಭೇಟಿಯಾಗು